ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವರ ಉಪಹಾರ ಕೂಟ ನಡೆಸಿದ ಬಳಿಕ ಕಾಂಗ್ರೆಸ್‌ನಲ್ಲಿ ಅಧಿಕಾರ ಹಂಚಿಕೆ ಕುರಿತ ಸಂಘರ್ಷ ತಣ್ಣಗಾಗಲಿದೆ ಎಂಬ ನಿರೀಕ್ಷೆಯ ಹೊತ್ತಿನಲ್ಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮಗೆ ಹೈಕಮಾಂಡ್ ಮೇಲೆ ವಿಶ್ವಾಸವಿದೆ ಎಂದು ಹೇಳುವ ಮೂಲಕ ವಿವಾದವನ್ನು ಜೀವಂತವಿಡುವ ಮುನ್ಸೂಚನೆ ನೀಡಿದ್ದಾರೆ. ಅಧಿಕಾರ ನೀಡಿ ಎಂದು ತಾವು ಯಾರ ಹತ್ತಿರವೂ ಕೇಳಿಲ್ಲ ಎಂದು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ತಮ್ಮ ಪರವಾಗಿ ಯಾರು ಮಾತನಾಡುವ ಅಗತ್ಯ ಇಲ್ಲ, ನನಗೆ ಯಾರ ಶಿಫಾರಸು ಬೇಡ, ಪಕ್ಷದ ಶಿಸ್ತು ಉಲ್ಲಂಘಿಸಿ ಮಾತನಾಡಿದವರಿಗೆ ನೋಟಿಸ್ ನೀಡುತ್ತೇನೆ ಎಂದು ಗುಡುಗಿದ್ದಾರೆ. ಜೆಡಿಎಸ್ ನಾಯಕ ಕುಮಾರಸ್ವಾಮಿಯವರ ಬೆಂಬಲವನ್ನು ತಳ್ಳಿಹಾಕಿರುವ ಡಿಕೆ ಶಿವಕುಮಾರ್ ಈ ಮೊದಲು ಅವರು ತಮ್ಮ ವಿರುದ್ಧ ಏನೆಲ್ಲ ಮಾತನಾಡಿದ್ದಾರೆ, ಯಾವ ರೀತಿ ಸಂಚು ನಡೆಸಿದ್ದಾರೆ ಎಂಬುದು ಗೊತ್ತಿದೆ. ಮೊದಲು ಕುಮಾರಸ್ವಾಮಿ ತಮ್ಮ ನಡವಳಿಕೆಗಳ ಬಗ್ಗೆ ಆತ್ಮವಿಮರ್ಶೆ ಮಾಡಿಕೊಳ್ಳಲಿ ಎಂದಿದ್ದಾರೆ. ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿಯುತ್ತೇನೆ ಎಂದು ಸಿದ್ದರಾಮಯ್ಯ ಹೇಳಿಲ್ಲ. ಒಂದು ವೇಳೆ ಅವರು ಹಾಗೆ ಹೇಳಿದ್ದರೆ ಅದನ್ನು ಪರಿಶೀಲಿಸುತ್ತೇನೆ. ಸದ್ಯಕ್ಕೆ ನಮ್ಮ ಆದ್ಯತೆ ರಾಜ್ಯದ ಜನರಿಗೆ ಒಳ್ಳೆಯ ಆಡಳಿತ ನೀಡುವುದು, ಮಿಕ್ಕಿದ್ದೆಲ್ಲ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದಿದ್ದಾರೆ. ಅವರು ಹೇಳಿದ್ದೇನು ಎಂದು ಕೇಳೋಣ ಬನ್ನಿ. ಶಾಸಕರ ಬೆಂಬಲ ಬೇಡ, ನನ್ನ ಪರವಾಗಿ ಯಾರು ಮಾತಾಡಿದ್ರೆ ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ದೇರ್ ಇಸ್ ಎ ಡಿಸಿಪ್ಲಿನ್. ನನಗೆ ಯಾವ ಬೆಂಬಲನೂ ಬೇಡ, ಯಾವ ಶಾಸಕರು ಬೇಡ. ನನಗೆ ಕುಮಾರಸ್ವಾಮಿ ಅವರು ಹೇಳಿರೋದು. ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಓ ಸಾರಿ, ಓಕೆ ಓಕೆ ಸರ್. ದಯವಿಟ್ಟು ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ ಪಾರ್ಟಿ ಇದೆ, ನಾವು 136 ಜನ ಇದ್ದೀವಿ, 136 ಜನ ಇದ್ದೀವಿ, ನಮಗೆ ಸಾಕಷ್ಟು ಬೆಂಬಲ ಇದೆ. ನೀವು ಎನ್ಡಿಎಲ್ಲಿದ್ದೀರಿ, ಎನ್ಡಿಎಲ್ಲಿ ಇದ್ಕೊಂಡು ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತೀರಿ? ಅಷ್ಟೊಂದು ಪ್ರೀತಿ ನಿಮ್ಮ ಬಗ್ಗೆ ತೋರಿಸಿದ್ರೆ ಅಲ್ಲ, ನನಗೆ ಗೊತ್ತಿದೆ ಪ್ರೀತಿ ಡೆಲ್ಲಿಲಿ ಏನೇನು ಮಾತಾಡಿತ್ತು, ಯಾರತ್ರ ಏನು ಮಾತಾಡಿತ್ತು, ಎಲ್ಲ ನನಗೆ ಗೊತ್ತಿದೆ. ಏನೇನು ದೊಡ್ಡ ಪ್ಲಾನ್ಗಳು ನಡೀತಾ ಇದೆ ಅನ್ನೋದೆಲ್ಲ ಅದೆಲ್ಲ ನನಗೆ ಗೊತ್ತಿದೆ. ಎಲ್ಲ ಅವ್ರು ಬೇಕಾದವರು ಜೊತೆಲಿದ್ದವರು ಅವರೇ ಎಲ್ಲ ಎಕ್ಸ್ಪೋಸ್ ಮಾಡಿದಾರೆ, ಅದೆಲ್ಲ ನನಗೆ ಬಿಚ್ಚಿ ಚರ್ಚೆ ಮಾಡಬೇಡ. ಜನ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಸರ್ಕಾರಕ್ಕೆ, ಒಳ್ಳೆ ಕೆಲಸ ಮಾಡೋಣ, ಜನರಿಗೆ ಒಂದೊಳ್ಳೆ ಆಳ್ತು ಕೊಡೋಣ, ನಂಬಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಜನ ಪ್ರೀತಿ ತೋರಿಸ್ತಾರೆ. ಅವ್ರಿಗಷ್ಟು ಪ್ರೀತಿ ಕರುಣೆ ಇದ್ರೆ ಅವ್ರು ಏನೇನು ಮಾತಾಡಿದ್ದನ್ನು ರಿಕಾಲ್ ಮಾಡಿಕೊಂಡು ಫಸ್ಟ್ ಅದ್ರ ಬಗ್ಗೆ ಮಾತಾಡಲಿ. ಅವ್ರು ಏನೇನು ಮಾತಾಡಿದ್ದಾರೆ, ನಾನು ಅವ್ರನ್ನ ಸರ್ಕಾರ ಹೋಯ್ತಲ್ಲ, ಅದಾದ ಮೇಲೆ ಏನೇನು ಘಟನೆಗಳು ನಡೀತು, ಯಾವ ವಿಚಾರಕ್ಕೆ ಏನೇನು ಮಾಡಿದ್ದಾರೆ ರಿಕಾಲ್ ಮಾಡಿಕೊಂಡು ಫಸ್ಟ್ ಅದಕ್ಕೆ ಅವರು ಉತ್ತರ ಕೊಡಲಿ. ಅವ್ರ ಆತ್ಮಸಾಕ್ಷಿ ಏನಿದೆಯಲ್ಲ ಫಸ್ಟ್ ಅದಕ್ಕೆ ಅವ್ರು ಆನ್ಸರ್ ಮಾಡಿಕೊಳ್ಳಿ, ಆಮೇಲೆ ಪಬ್ಲಿಕ್ ಮುಂದೆ ಮಾತಾಡಿ, ಆಮೇಲೆ ಮಾತಾಡೋಣ. ಸರ್, 2018 ಮೈತ್ರಿ ಸರ್ಕಾರದ ವೇಳೆ ಅವಕಾಶ ಇತ್ತೆ ಸರ್ ತಮ್ಗೆ? 2018 ತಾವು ಮೈತ್ರಿ ಮಾಡ್ಕೊಂಡಲ್ಲ ಅವಾಗ ತಮ್ಗೆ ಸಿಎಂ ಆಗುವಂತ ಅವಕಾಶ ಇತ್ತ, ಅದನ್ನ ತಪ್ಪಿಸಿದ್ರ ಸರ್? ಯಾಕೆ ತಾವೇ ಅವೆಲ್ಲ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಿ, ಮಾಡೋವಾಗೆ ಮಾಡ್ಲಿಲ್ಲ ಅಂತ. ಈಗ ಯಾಕೆ ಸುಮ್ಮನೆ ಅದನ್ನ ಮಾತಾಡೋದಲ್ಲ, ಜನ ತೀರ್ಪು ಕೊಟ್ಟಾಗೋಯ್ತದೆ. ನಮ್ಗೇನ್ ಕೊಡ್ಬೇಕು ಕೊಟ್ಟಿದ್ದಾರೆ, ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ, ಬಹಳ ಸಂತೋಷ. ನಾನೇ ನೀವು ನಮ್ಮ ಪಾರ್ಟಿ ಅವ್ರದ್ದು ಅಂತ ಹೇಳಿ, ನಮ್ಮ ಪಾರ್ಟಿ ನಾನು ಈಕ್ವಲ್ ಹುಸೇನ್ಗೂ ನೋಟಿಸ್ ಕೊಡ್ಬೇಕು ಅಂತ ಮಾಡಿದ್ರು. ಯಾರೋ ನಂಗೆ ಹೇಳಿದ್ರೆ ಅವನೇನು ನನಗೆ ಯಾರು ರೆಕಮೆಂಡೇಶನ್ ಬೇಡ, ಐ ಡೋಂಟ್ ವಾಂಟ್ ಎನಿ ರೆಕಮೆಂಡೇಶನ್. ಈ ರಾಜ್ಯದ ಜನತೆ ನನ್ನ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಕತ್ವದಲ್ಲಿ ನಾವು ಎಲೆಕ್ಷನ್ ನಡೆಸಿದ್ದೀವಿ. ಖರ್ಗೆ ಅವರು ACC ಪ್ರೆಸಿಡೆಂಟ್, ನಮ್ಗೆ ಆಶೀರ್ವಾದ ಮಾಡಿದ್ರು, ಅವ್ರಿಗೆ ಒಳ್ಳೆ ಆಡಳಿತ ಕೊಡೋಣ ಫಸ್ಟ್, ಅದು ಇಂಪಾರ್ಟೆಂಟ್ ನಮಗೆ. ಏನು ನಾನೇನು ಅರ್ಜೆಂಟಲ್ಲಿ ಯಾವುದಕ್ಕೂ ಏನಿಲ್ಲ, ಐ ಆಮ್ ನಾಟ್ ಇನ್ ಅರ್ಜೆಂಟ್. ನಾನು ಯಾರನ್ನೂ ಕೇಳೂ ಇಲ್ಲ, ಯಾರನ್ನೂ ಇವತ್ತು ಕೇಳಿಲ್ಲ. ನಮ್ಮ ಪಾರ್ಟಿ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ. ಇವತ್ತು ಕೂಡ ನಮ್ಮ MLA ಮಂತ್ರಿಗಳಿಗೆ ಏನು ಹೇಳಬೇಕು, ಬುದ್ಧಿವಾದ ಏನು ಹೇಳಬೇಕು ಹೇಳಿದ್ರು. ಅಂದ್ರೆ ನಿಮ್ಮ ನಂಬಿಕೆ ಹೈಕಮಾಂಡ್ ಯಾರು ನಿಮ್ಮ ನಂಬಿಕೆ? ಈಗ ಜನ ನಮ್ಗೆ ವಿಶ್ವಾಸ ಕೊಟ್ಬಿಟ್ಟು ಜನದ ಮೇಲೆ ನಂಬಿಕೆ ಇಟ್ಟಿದ್ರೆ ಜನ ಕೊಟ್ಟಾಯ್ತು, ಆ ಬುತ್ತಿ ಎತ್ಕೊಂಡೋಗಿ ಒಂದು ಲೈನ್ ರೆಸೊಲ್ಯೂಷನ್ ಮಾಡಿದೋ, ಹೈಕಮಾಂಡ್ ಏನು ಹೇಳ್ತಾರೆ ಕೇಳಿದ್ವಿ, ಕೇಳ್ತೀವಿ ಅಂತ ಹೇಳಿದ್ವಿ. ಅದು ನಮ್ಮ ಬದ್ಧತೆ. ಸಿದ್ದರಾಮಯ್ಯನೂ ನನ್ನ ಅದನ್ನೇ ಹೇಳಿದಾರೆ, ಬಟ್ ನೀವು ಅದನ್ನೊಂಥರ ಇಲ್ಲ 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 ಸರ್, ಆ ವಿಚಾರದಲ್ಲಿ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನೇ ಇರ್ತೀನಿ 5 ವರ್ಷ ಮುಂದೆ ನಾನೇ ಇರ್ತೀನಿ ಅನ್ನುವಂತ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್. ಅದನ್ನ ನಾವೇನು ಮೀಡಿಯಾದ ಏನು ಇಲ್ಲ ಸರ್, ಅವ್ರು ಹೇಳಿದ್ದೇನೆ ಚೆಕ್ ಮಾಡ್ತೀನಿ, ಅದನ್ನ ಚೆಕ್ ಮಾಡ್ತೀನಿ. ಹಾಗಾಗಿ ಸಹಜವಾಗಿ ನಮಗೆ ಪೇಪರ್ಲ್ಲಿ ಒಂದೊಂದರ ಹೌದು, ಯಾಕಂದ್ರೆ ನಮಗೆ ಯಾಕಂದ್ರೆ ನಿಮ್ಮವ್ರು ಮಾಡಿದ ಗೊಂದಲ ಅದನ್ನ. ಈಸ್ ಎ ಲೀಡರ್, ನಾವು ಅಕ್ಸೆಪ್ಟ್ ಮಾಡಿದ್ದೆ, ನಾವು ಲೀಡರ್ಶಿಪ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ, ಕೆಲಸ ಮಾಡ್ಕೊಂಡು ಮುಂದುವರಿತೀವಿ, ಪಕ್ಷ ಏನ್ ಹೇಳ್ತೀವಿ ನಾವು ಕೇಳ್ತೀವಿ, ಅಷ್ಟೇ ಸಿಂಪಲ್.